ಸಂತ್ರಸ್ತರಿಗೆ ಪರಿಹಾರ ಧನ ನೀಡಿದ ಯುವ ನಾಯಕ ರಾಹುಲ್ ಜಾರಕಿಹೊಳಿ. ಕಳೆದ 3 ದಿನಗಳ ಹಿಂದೆ ಯಮಕಣ ಮರಡಿ ಮತಕ್ಷೇತ್ರದ ಬೋತ್ರಾಮ್ನಟ್ಟಿ ಗ್ರಾಮದಲ್ಲಿ 35 ಬನ್ನವಿಗೆ ಆಕಸ್ಮಿಕ ಬೆಂಕಿ ತಗುಲಿದ್ದು ಹಾನಿ ಸಂಭವಿಸಿದವು. ಹಾನಿಗೆ ಒಳಗಾದ ಪ್ರತಿ ಕುಟುಂಬಕ್ಕೆ 10,000 ಪರಿಹಾರ ನೀಡುವುದಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಘೋಷಣೆ ಮಾಡಿದ್ದರು. ಇಂದು ಅವರ ಸುಪುತ್ರ ಯುವ ಕಾಂಗ್ರೆಸ್ ನಾಯಕ ರಾಹುಲ್ ಜಾರಕಿಹೊಳಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಗೊಳಗಾದ ಪ್ರತಿ ಕುಟುಂಬಕ್ಕೆ 10,000 ಹಾಗೂ ಒಟ್ಟು 3,50,000 ಪರಿಹಾರ ಧನ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ರಾಮಣ್ಣ ಗುಳಿ, ಆಪ್ತ ಸಹಾಯಕ ಸುರೇಶ್ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾರುತಿ ಚೌಗ್ಲಾ, ಉಪಾಧ್ಯಕ್ಷರು, ಸದಸ್ಯರು, ಭೀಮನ್ಗೌಡ ಪಾಟೀಲ್, ಕಾಂಗ್ರೆಸ್ ಮುಖಂಡರು, ಊರಿನ ಹಿರಿಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ನೋಡಿ ಊರಿಗೆ ಕಮ್ಮಿ ನಾವು ಏನೋ ಇದನ್ನು ಮಾಡಿಲ್ಲ, ಈಗ ಊರಾಗ ಬಂದು